ಪೊಲೀಸರ ಸೋಗಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ಖಾಸಗಿ ಬಸ್ ಹೈಜಾಕ್ ಮಾಡಿರೋ ಘಟನೆ ಬೆಂಗಳೂರಿನಲ್ಲೇ ನಡೆದಿದೆ. ಬೆಂಗಳೂರಿಂದ ಕೇರಳದ ಕಣ್ಣೂರಿಗೆ ಹೊರಟಿದ್ದಂತಹ ಲಾಮಾ ಟ್ರಾವೆಲ್ಸ್ ಬಸ್ ಅನ್ನ ಮೈಸೂರು ರಸ್ತೆಯ ಆರ್ವಿ ಕಾಲೇಜು ಬಳಿ ಮೂವರು ದುಷ್ಕರ್ಮಿಗಳು ಅಡ್ಡಗಟ್ಟಿದ್ದಾರೆ. ಎರಡು ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಸ್ ಅಡ್ಡಗಟ್ಟಿ ಚಾಲಕನನ್ನ ಬೆದರಿಸಿ ಹಲ್ಲೆ ಮಾಡಿದ್ದಾರೆ. ನಂತರ ಬಸ್ ಅನ್ನ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಬಳಿಯ ಗೋಡೌನ್ ಒಂದಕ್ಕೆ ಕರೆದುಕೊಂಡು ಲಾಕ್ ಮಾಡಿಕೊಂಡಿದ್ದಾರೆ. ಈ ವೇಳೆ ಬಸ್ನಲ್ಲಿದ್ದ 42 ಜನ ಪ್ರಯಾಣಿಕರಿದ್ದು ನಡು ರಸ್ತೆಯಲ್ಲಿ ಏಕಾಏಕಿ ಬಸ್ ಹೈಜಾಕ್ ಆಗಿದ್ದನ್ನ ಕಂಡು ಕಂಗಾಲಾಗಿದ್ರು. ಕೆಲವು ಪ್ರಯಾಣಿಕರು ಪೊಲೀಸರಿಗೆ ದೂರು ನೀಡೋದಾಗಿ ದುಷ್ಕರ್ಮಿಗಳನ್ನ ಎದುರು ಹಾಕೊಂಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ದುಷ್ಕರ್ಮಿಗಳು ನಾವು ಸಿಸಿಬಿ ಪೊಲೀಸರು ಅಂತ ಪ್ರಯಾಣಿಕರನ್ನ ಬೆದರಿಸಿದ್ದಾರೆ. ಈ ವೇಳೆ ಪ್ರಯಾಣಿಕರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ 30 ಹೆಚ್ಚು ಪೊಲೀಸರು ಬಸ್ ಹೈಜಾಕ್ ಮಾಡಿದ್ದ ದುಷ್ಕರ್ಮಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಹಣಕಾಸಿನ ವಿಚಾರವಾಗಿ ಬಸ್ ಹೈಜಾಕ್ ನಡೆದಿದೆ ಅಂತ ಹೇಳಲಾಗ್ತದೆ. ಸರ್, ಅವರು ಫಸ್ಟ್ ರೋಡಲ್ಲಿ ಬಸ್ ಇಟ್ಕೊಂಡಿದ್ದೆ ನಾನು, ಪೊಲೀಸ್ ಅವರು ಸಿ ಸಿ ಅವರು ಅಂತ ಹೇಳಿ ಡ್ರೈವರ್ನ ಇಳಿಸ್ಬಿಟ್ಟೆ. ಆಮೇಲೆ ಅವರು ಇಬ್ರು ಬಸ್ಸಲ್ಲಿ ಹತ್ಬಿಟ್ಟು ಬಸ್ ತಗೊಂಡು ಬಂದು ಗೋಡೌನ್ ಒಳಗಡೆ ಹಾಕಿದೆ. ಗೋಡೌನ್ ಒಳಗಡೆ ಹಾಕಿ ಲಾಕ್ ಹಾಕಿದೆ ಗೋಡೌನ್. ನಾವು ಆಚೆಗಡೆ ಬಿಡಿ ಅಂತ ಹೇಳಿದ್ರೆ ಯಾರನ್ನ ಬಿಡಲ್ಲ ಅಂತೇಳಿ, ಅವರು ಜನ ಬರುವಾಗೆಲ್ಲ ಒಳಗಡೆ ಬಿಟ್ಟಿದೆ, ನಮ್ದು ಯಾರನ್ನೂ ಆಚೆಗಡೆ ಬಿಟ್ಟಿಲ್ಲ. ಆಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ ಏನಾದರೂ ಮಾಡಿ ಅಂತ ಹೇಳಿದೆ. ಆಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಅವರೆಲ್ಲ ಓಡ್ಬಿಟ್ಟೆ, ಬಸ್ ತಗೊಂಡವರು ಪೊಲೀಸ್ ಅಂತ ಹೇಳಿದವರು ಅವರೆಲ್ಲ ಓಡ್ಬಿಟ್ಟೆ. ಅವರು ಫಸ್ಟು 2 ಜನ ಇತ್ತು ಅಲ್ಲಿ ರೋಡಲ್ಲಿ, 2 ಜನ ಬಸ್ ಹಿಡ್ಕೊಂಡಿದೆ. ಇಲ್ಲಿ ಬಂದ್ಮೇಲೆ ಒಂದು 6-7 ಜನ ಬಂದಿದೆ.